ಹನ್ನೆರಡು 2013ನೇ ಸಾಲಿನ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಹಾಗೂ 1/11/2013ರಂದು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಈ ಶ್ರೀಮತಿ ಸೂಲಗಿತ್ತಿ ನರಸಿಂಹನವರು ಕುಗ್ರಾಮವಾದ ಪಾವಗಡ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹೆರಿಗೆಯನ್ನು ಮಾಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದರು. ತಾಯಿಯರ ಮಕ್ಕಳ ತಾಯಿಯಂತಲೇ ಹೆಸರಾಗಿರುವ ಸೂಲಗಿತ್ತಿ ನರಸಿಂಹನವರು ಆ ಹಿಂದಿನ ಕಾಲದಲ್ಲಿ ಸುಮಾರು 10-15 ವರ್ಷಗಳ ಹಿಂದೆ ಯಾವುದೇ ರೀತಿಯಾದಂಥ ವೈದ್ಯಕೀಯ ಸೌಲಭ್ಯ ಇಲ್ಲದಿರುವಂಥ ಪ್ರದೇಶಗಳಲ್ಲಿ ಅವರು ಹೆರಿಗೆಯನ್ನು ಮಾಡಿಸಿ, ವೈಜ್ಞಾನಿಕವಾಗಿ ಹೆರಿಗೆ ಮಾಡಿಸಿ, ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಮಾಡಿಸಿ ಇದಂಥ ಸೇವೆ ಇದೊಂದು ಅಮೋಘವಾದದ್ದು. ಅವರ ಸೇವೆಯನ್ನು ಗುರುತಿಸಿ ಪ್ರಪ್ರಥಮವಾಗಿ ನಾವು ವಿಶ್ವವಿದ್ಯಾಲಯ ಅವರು ಗುರುತಿಸಿ ಆನರರಿ ಡಾಕ್ಟರೇಟ್ ಅಂದರೆ ಗೌರವ ಪದವಿಯನ್ನು ನೀಡಿ ಗೌರವಿಸಿದ್ದೇವೆ. 2014ರ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಿಂದ ಗೌರವ ಡಾಕ್ಟರೇಟ್ ಪದವಿ ದೊರೆತಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ